ಕರಾವಳಿ ಭಾಗದ ಕಲಾಭಿಮಾನಿಗಳ ಬಹಳ ಒಂದು ಮಹತ್ವಾಕಾಂಕ್ಷೆಯ ಬಹುನಿರೀಕ್ಷೆಯ ಒಂದು ಸಮ್ಮೇಳನಕ್ಕೆ ತಯಾರಿಗಳು ನಡೆದಿರುವಂಥದ್ದು. ಶನಿವಾರ ಮತ್ತು ಭಾನುವಾರ ನಡೀತಾ ಇರುವಂತಹ ರಾಜ್ಯ ಮಟ್ಟದ ಸಮಗ್ರ ಯಕ್ಷಗಾನ ಸಮ್ಮೇಳನ ಉಡುಪಿಯಲ್ಲಿ ನಡೀತಾ ಇರುವಂಥದ್ದು. ಉಡುಪಿಯ MGM ಕಾಲೇಜಿನ ಮೈದಾನದಲ್ಲಿ ಇದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ರಾಜ್ಯ ಸರ್ಕಾರ ನೀಡುವಂಥ 2 ಕೋಟಿ ಅನುದಾನದ ನೆರವಿನೊಂದಿಗೆ ಈ ಒಂದು ಮಹತ್ವದ ಯಕ್ಷಗಾನ ಸಮ್ಮೇಳನ ನಡೀತಾ ಇದೆ. ರಾಜ್ಯ ಮಟ್ಟದ ಸಮ್ಮೇಳನ ಇದೇ ಮೊದಲ ಬಾರಿಗೆ ನಡೀತಾ ಇದೆ ಅನ್ನುವಂಥದ್ದು ಬಹಳ ಒಂದು ವಿಶೇಷವಾದದ್ದು. ಈವರೆಗೆ ಅಲ್ಲಲ್ಲಿ ಖಾಸಗಿಯಾಗಿ ಕೆಲವೊಂದು ಸಮ್ಮೇಳನಗಳು ನಡೆದಿರಬಹುದು, ಆದರೆ ಸರ್ಕಾರವೇ ಮುತುವರ್ಜಿ ವಹಿಸಿಕೊಂಡು ಈ ಒಂದು ಸಮ್ಮೇಳನವನ್ನು ನಡೆಸ್ತಾ ಇರುವಂಥದ್ದು ಇದೇ ಮೊದಲ ಬಾರಿಗೆ ಅನ್ನುವಂಥದ್ದು. ಸೊ ಆ ದೃಷ್ಟಿಯಿಂದ ಈ ಸಮ್ಮೇಳನ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಕರಾವಳಿ ಭಾಗದ ಯಕ್ಷಗಾನ ಅನ್ನುವಂಥದ್ದಕ್ಕೆ ವಿಶ್ವ ಮಾನ್ಯತೆ ದೊರಕಿದೆ ಈಗಾಗಲೇ. ಸೊ ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಸೊ ಆ ವಿಶ್ವ ಮಾನ್ಯತೆಯನ್ನು ಸರ್ಕಾರದ ಒಂದು ಕಾರ್ಯಕ್ರಮವಾಗಿ ಈವರೆಗೆ ಆದದ್ದಿಲ್ಲ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವಿಶ್ವ ಮಾನ್ಯತೆ ಸಿಕ್ಕಿದ್ರು ಕೂಡ. ಆದರೆ ಸರ್ಕಾರ ಬಹಳ ಮುತುವರ್ಜಿ ವಹಿಸಿ ಈಗ ಇದಕ್ಕೆ ಬೇಕಾದಂತಹ ತಯಾರಿಗಳನ್ನು ಮಾಡಿಕೊಂಡಿದೆ. ವೇದಿಕೆ ಸಿದ್ಧವಾಗಿದೆ. ಸುಮಾರು 2000ದಷ್ಟು ಕಲಾವಿದರು ಸ್ವತಃ ಇದರಲ್ಲಿ ಹಾಜರಿದ್ದು ಭಾಗವಹಿಸ್ತಾರೆ ಅನ್ನುವಂಥದ್ದು. ಒಂದು ಪ್ರಧಾನ ವೇದಿಕೆ ಇದ್ದರೆ ಆಸುಪಾಸಿನಲ್ಲಿ ಮತ್ತೆರಡು ವೇದಿಕೆಗಳನ್ನು, ಅಂದರೆ ಗೋಷ್ಠಿ ಇತ್ಯಾದಿಗಳನ್ನು ನಡೆಸೋದಕ್ಕೆ ಮತ್ತೆರಡು ವೇದಿಕೆಗಳನ್ನು ಕೂಡ ತಯಾರು ಮಾಡಲಾಗಿದೆ. 2000 ಕಲಾವಿದರು ಭಾಗವಹಿಸಿದರೆ ಸಾರ್ವಜನಿಕರು ಸೇರಿದಂತೆ ಸುಮಾರು 50-60 ಸಾವಿರ ಜನ 2 ದಿನಗಳ ಸಮ್ಮೇಳನದಲ್ಲಿ ಭಾಗವಹಿಸುವಂಥ ಎಲ್ಲ ನಿರೀಕ್ಷೆ ಇದೆ. ಅದಕ್ಕೆ ಬೇಕಾದ ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಯಕ್ಷಗಾನದಲ್ಲಿ ತೆಂಕುತಿಟ್ಟು ಮತ್ತು ಬಡಗುತಿಟ್ಟು ಅನ್ನುವಂಥ 2 ಪ್ರಕಾರ ಇದೆ. ಅಂದರೆ ತೆಂಕುತಿಟ್ಟು ಅಂದರೆ ಮಂಗಳೂರು ಭಾಗದಲ್ಲಿ, ಆದರೆ ಉಡುಪಿ ಮತ್ತು ಕುಂದಾಪುರ ಭಾಗದಲ್ಲಿರುವಂಥ ಬಡಗುತಿಟ್ಟು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಪ್ರಸಿದ್ಧವಾಗಿರುವಂಥದ್ದು. ಸೊ ಆ ಎಲ್ಲ ತಿಟ್ಟುಗಳ ಕಲಾವಿದರು ಇಲ್ಲಿ ಭಾಗವಹಿಸ್ತಾರೆ. ಅವರಿಗೆ ಸಂಬಂಧಪಟ್ಟ ಯಕ್ಷಗಾನದ ಒಂದು ಶ್ರೇಯೋಭಿವೃದ್ಧಿಗೆ ಸಂಬಂಧಪಟ್ಟ ಸಾಕಷ್ಟು ಡಿಸ್ಕಷನ್ಗಳು 2 ದಿನದ ಗೋಷ್ಠಿಗಳಲ್ಲಿ ಆಗೋದಿದೆ. ಸುಮಾರು 300-400 ಏನು ಪ್ರಧಾನ ಒಂದು ಸಂಪನ್ಮೂಲ ವ್ಯಕ್ತಿಗಳು ಕೂಡ ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಏನಂತಂದರೆ, ಕನ್ನಡ ಸಾಹಿತ್ಯ ಸಮ್ಮೇಳನ ಯಾವ ಮಾದರಿಯಲ್ಲಿ ನಡೆಯುತ್ತೆ ಅದೇ ಮಾದರಿಯ ಸಮ್ಮೇಳನಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಆ ಬರುವಂಥ ಜನರಿಗೆ ಊಟೋಪಚಾರದ ವ್ಯವಸ್ಥೆಗೂ ಕೂಡ, ಅಂದರೆ 40-50 ಸಾವಿರ ಜನ ಭೇಟಿ ಕೊಡ್ತಾರೆ ಅಂದರೆ ಪ್ರತಿದಿನ ಅದಕ್ಕೆ ಬೇಕಾದ ತಯಾರಿಗಳು ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಅಗತ್ಯ ಇರುತ್ತೆ. ಸೊ ಊಟೋಪಚಾರಕ್ಕೆ ಬೇಕಾದ ತಯಾರಿಗಳನ್ನು ಕೂಡ ಸರ್ಕಾರ ಬಹಳ ಮುತುವರ್ಜಿ ವಹಿಸಿ ಎಲ್ಲ ಒಂದು ತಯಾರಿಗಳನ್ನು ಮಾಡಿಕೊಂಡಿರುವಂಥದ್ದು. ಕನ್ನಡ ಸಂಸ್ಕೃತಿ ಸಚಿವ ಸುನೀಲ್ ಕುಮಾರ್ ಅವರು ಉಡುಪಿ ಜಿಲ್ಲೆಯನ್ನು ಪ್ರತಿನಿಧಿಸುವವರು. ಸೊ ಆ ದೃಷ್ಟಿಯಿಂದ ಅವರ ಒಂದು ಮುತುವರ್ಜಿಯಲ್ಲಿ ಈ ಒಂದು ಕಾರ್ಯಕ್ರಮ ಇದೇ ಮೊದಲ ಬಾರಿಗೆ ನಡೀತಾ ಇರುವಂಥದ್ದು ಉಲ್ಲೇಖನೀಯ. ಜೊತೆಗೆ ಇಲ್ಲಿ ನಾವು ನೋಡ್ಬೋದು ಪ್ರದರ್ಶನ, ಸಾಕಷ್ಟು ಯಕ್ಷಗಾನಕ್ಕೆ ಸಂಬಂಧಪಟ್ಟ ಪರಿಕರಗಳಿರ್ಬೋದು, ಪುಸ್ತಕಗಳಿರ್ಬೋದು, ಪ್ರತಿಯೊಂದರ ಪ್ರದರ್ಶನ ಮತ್ತು ಮಾರಾಟ, ಬಿಡುಗಡೆ ಪ್ರತಿಯೊಂದು ಕೂಡ ಇರುತ್ತೆ. ಯಕ್ಷಗಾನದ ಚೌಕಿ ಅಂದರೆ ಮೇಕಪ್ ರೂಮ್ ಇರ್ಬೋದು, ಅಥವಾ ಸೆಲ್ಫಿ ತೆಗೆದುಕೊಳ್ಳುವ ಯಕ್ಷಗಾನ ವೇಷವನ್ನು ಹಾಕಿ ಸೆಲ್ಫಿ ತೆಗೆದುಕೊಳ್ಳುವ ಬೇಕಾದಂತಹ ಕೌಂಟರ್ ಇರ್ಬೋದು, ಹೀಗೆ ಪ್ರತಿಯೊಂದು ಕೂಡ ತಯಾರಾಗ್ತಾ ಇದೆ. ಸಮ್ಮೇಳನ ಬಹಳ ಅದ್ಧೂರಿಯಾಗಿ 2 ದಿನಗಳ ಕಾಲ ನಡೆಯುವುದಕ್ಕೆ ಎಲ್ಲ ತಯಾರಿಗಳಾಗಿವೆ. ಯೋಜಿಸಿದಂತೆ ಆದರೆ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥ ನಿರೀಕ್ಷೆ ಇದೆ. ಬೊಮ್ಮಾಯಿ ಅವರಿಗೆ ಆಹ್ವಾನ ನೀಡಲಾಗಿದೆ ಮತ್ತು ಅವರು ಇದರಲ್ಲಿ ಬರ್ತಾರೆ, ಭಾಗವಹಿಸ್ತಾರೆ ಅನ್ನುವಂಥ ನಿರೀಕ್ಷೆಗಳು ಕೂಡ ಇದೆ. ಅಮಿತ್ ಶಾ ಅವರ ಕಾರ್ಯಕ್ರಮ ಇದೆ ಮಂಗಳೂರಿನಲ್ಲಿ. ಸೊ ಆ ದೃಷ್ಟಿಯಿಂದ ಅದನ್ನು ನೋಡಿಕೊಂಡು ಅವರು ಭಾಗವಹಿಸಬೇಕೆ ನಿರ್ಧಾರ ಆಗುತ್ತೆ. ಅಲ್ಲಿಯ ಒತ್ತಡವನ್ನು ನೋಡಿಕೊಂಡು ಅವರು ಇಲ್ಲಿ ಭಾಗವಹಿಸುವಂಥ ಸಾಧ್ಯತೆಗಳಿವೆ ಅಂತೇಳಿ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಪ್ರಭಾಕರ್ ಜೋಶಿ ಅವರು, ಅಂದರೆ ಒಬ್ಬ ಹಿರಿಯ ಕಲಾವಿದರು, ಈ ಬಾರಿ ಬಹಳ ಮುಖ್ಯವಾಗಿ ಏನಂತಂದರೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಅವರಿಗೆ ಒಲಿದು ಬಂದಿತ್ತು. ಸೊ ಅವರು ಇದರ ಅಧ್ಯಕ್ಷತೆಯನ್ನು ವಹಿಸ್ಕೋತಾರೆ. ಸುಮಾರು 110 ಮಳಿಗೆಗಳಿಗೆ ಇಲ್ಲಿ ಬೇಕಾದಂಥ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಬೇರೆ ಬೇರೆ ರೀತಿ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಯಕ್ಷಗಾನ ಸಾಹಿತ್ಯ ಇರ್ಬೋದು ಅಥವಾ ಇತರ ಸಾಹಿತ್ಯ ಪುಸ್ತಕಗಳಿರ್ಬೋದು, ಪ್ರತಿಯೊಂದರ ಮಾರಾಟ ಮತ್ತು ಪ್ರದರ್ಶನ ಕೂಡ ಇರುತ್ತೆ. ಎಲ್ಲದರ ಜೊತೆಗೆ ಈ ಸಮ್ಮೇಳನ ಮತ್ತೊಂದು ಕಾರಣಕ್ಕೆ ಗಮನ ಸೆಳೀತಾ ಇರುವಂಥದ್ದು ಏನಂತಂದರೆ, ಇಲ್ಲಿ ನಡೆಯುವಂಥ ಗೋಷ್ಠಿಗಳು, ಈ ಗೋಷ್ಠಿಯಲ್ಲಿ ರೋಹಿತ್ ಚಕ್ರತೀರ್ಥ ಅವರನ್ನು ಆಹ್ವಾನಿಸಲಾಗಿದೆ. ಸೊ ಆ ಬಗ್ಗೆ ಕೆಲವಷ್ಟು ಪ್ರಗತಿಪರರು, ವಿಚಾರವಾದಿಗಳು ಆಕ್ಷೇಪ ಎತ್ತಿದ್ದಾರೆ. ಅದು ಕೂಡ ನಡೀತಾ ಇದೆ ಒಂದು ಭಾಗದಲ್ಲಿ. ಯಾಕಂದರೆ ಯಕ್ಷಗಾನಕ್ಕೂ ರೋಹಿತ್ ಚಕ್ರತೀರ್ಥ ಅವರಿಗೂ ಏನು ಸಂಬಂಧ ಅನ್ನುವಂಥ ಪ್ರಶ್ನೆಯನ್ನು ಅವರು ಕೇಳ್ತಾ ಇರುವಂಥದ್ದು, ಮತ್ತು ಇದಕ್ಕೆ ಅಷ್ಟೇ ಒಂದು ತೀವ್ರತರವಾದ ಉತ್ತರವನ್ನು ಸಚಿವ ಸುನೀಲ್ ಕುಮಾರ್ ಅವರು ಕೂಡ ನೀಡಿದ್ದಾರೆ. ನಮ್ಮದು ರಾಷ್ಟ್ರೀಯವಾದಿ ಚಿಂತನೆಯುಳ್ಳಂತಹ ಸರ್ಕಾರ, ಸೊ ಕೇವಲ ರೋಹಿತ್ ಚಕ್ರತೀರ್ಥ ಮಾತ್ರ ಅಲ್ಲ, ಅಂತಹ 10 ಜನರನ್ನು ಮತ್ತೆ ಆಹ್ವಾನಿಸಿ ಸಮ್ಮೇಳನ ನಡೆಸ್ತೇವೆ ಅನ್ನುವಂಥ ಒಂದು ತಿರುಗೇಟನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈ ರೀತಿ ಒಂದು ವೈಚಾರಿಕ ಸೈದ್ಧಾಂತಿಕ ಚರ್ಚೆಗಳು ಕೂಡ ಇದೆ. ಅದರ ಜೊತೆಗೆ ಬಹಳ ಮಹತ್ವವಾಗಿ ನಡೀತಾ ಇರುವಂಥದ್ದು ಯಕ್ಷಗಾನ ಸಮ್ಮೇಳನ ಇದೇ ಮೊದಲ ಬಾರಿಗೆ. ಅಂದರೆ ಕೇವಲ ಕರಾವಳಿಯ ಕಲೆ ಅಲ್ಲ ಯಕ್ಷಗಾನ, ಕರ್ನಾಟಕವನ್ನು ಪ್ರತಿನಿಧಿಸುವ ಒಂದು ಕಲೆಯಾಗಿ ಪ್ರತಿಯೊಬ್ಬರು ಕೂಡ ಒಪ್ತಾರೆ. ಆದರೆ ಅದಕ್ಕೆ ಮಾನ್ಯತೆ ಸಿಗಬೇಕು ಅಂದರೆ, ಅದಕ್ಕೆ ಸೂಕ್ತ ಒಂದು ಗೌರವ ಸಿಗಬೇಕು ಅಂದರೆ, ಸರ್ಕಾರವೇ ಮುತುವರ್ಜಿ ವಹಿಸಿ ಒಂದು ಸಮ್ಮೇಳನ ನಡೆಸಬೇಕು ಅನ್ನುವಂಥದ್ದು ಬಹಳ ಕಾಲದ ಬೇಡಿಕೆಯಾಗಿತ್ತು. ಆ ಬೇಡಿಕೆ ಈಗ ಈಡೇರ್ತಾ ಇದೆ ಅನ್ನುವಂಥದ್ದು. ಮತ್ತು ಮುಖ್ಯವಾಗಿ ಮಲೆನಾಡು ಕರಾವಳಿ ಭಾಗದಲ್ಲಿ ಸಕ್ರಿಯವಾಗಿರುವಂಥ ಯಕ್ಷಗಾನ, ನಮಗೆ ಯಕ್ಷಗಾನದ ಶ್ರೇಷ್ಠತೆ ಎಷ್ಟರ ಮಟ್ಟಿಗಿದೆ ಅಂದರೆ, ಅದೊಂದು ಜೀವಂತ ಕಲೆಯಾಗಿ ಇವತ್ತಿಗೂ ಕೂಡ ಇದೆ ಅನ್ನುವಂಥದ್ದು. ಪ್ರತಿದಿನ ಏನಿಲ್ಲ ಅಂದರೂ ಕರಾವಳಿ ಭಾಗದಲ್ಲಿ ಸುಮಾರು 40-5 ಯಕ್ಷಗಾನಗಳು ರಾತ್ರಿ ಇಡೀ ನಡೆಯುತ್ತೆ ಇವತ್ತಿಗೂ ಕೂಡ, ಮಳೆಗಾಲವನ್ನು ಹೊರತುಪಡಿಸಿದರೆ. ಅಂದರೆ ಅದು ಯಕ್ಷಗಾನದ ಶ್ರೇಷ್ಠತೆ ಎಷ್ಟಿದೆ ಅನ್ನೋದನ್ನು ನಮಗೆ ತೋರಿಸುತ್ತೆ. ಅದರ ಜೊತೆಗೆ ದೇವಸ್ಥಾನಗಳು ನಡೆಸುವಂಥ ಹರಕೆಯ ಬಯಲಾಟಗಳು ಮುಂದಿನ 25 ವರ್ಷದವರೆಗೂ ಕೂಡ ಬುಕ್ಕಿಂಗ್ ಆಗಿದೆ. ಅಂದರೆ ಜನ ಎಷ್ಟು ಯಕ್ಷಗಾನವನ್ನು ಪ್ರೀತಿಸ್ತಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಸೊ ಜನ ಇಷ್ಟು ಪ್ರೀತಿಸುವ ಯಕ್ಷಗಾನಕ್ಕೆ ಸರ್ಕಾರ ಏನು ಕೊಟ್ಟಿದೆ ಅನ್ನುವಂಥ ಪ್ರಶ್ನೆ ಬರೋದು ಸಹಜ. ಅಂಥ ಒಂದು ಪ್ರಶ್ನೆಗೆ ಈ ಸಮ್ಮೇಳನ ಉತ್ತರ ಆಗಲಿಕ್ಕಿದೆ. ಮತ್ತು ಯಕ್ಷಗಾನದ ಶ್ರೇಯೋಭಿವೃದ್ಧಿಗೆ ಸಾಕಷ್ಟು ಚರ್ಚೆಗಳು, ಸಂವಾದಗಳು ಈ ಒಂದು ಸಮ್ಮೇಳನದಲ್ಲಿ ನಡೆದು ಯಕ್ಷಗಾನಕ್ಕೂ ಮತ್ತು ಯಕ್ಷಗಾನ ಪ್ರೇಮಿಗಳಿಗೂ ಒಂದು ಸಂತೋಷವನ್ನು ಉಂಟು ಮಾಡುವಂಥ ಎಲ್ಲ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.